ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಬನ್ಸ್ ಹಾಸ್ಟೆಲ್ ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಪರದೆ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ತುಳು ಭಾಷೆಯಲ್ಲಿ ಬಿಡುಗಡೆಗೊಂಡ ಮೊದಲ ತುಳು ಸಿನಿಮಾ ಎನ್ನ ತಂಗಡಿ. ಜನತೆಯ ಸಂಪರ್ಕವನ್ನು ಬೆಳೆಸಿಕೊಂಡು ಎಸ್ ಆರ್ ರಾಜನ್ ರವರು ಮಂಗಳೂರಿನ ಪರಿಚಯಸ್ಥರೊಡಗೂಡಿ ಪ್ರಪ್ರಥಮ ತುಳು ಚಲನಚಿತ್ರವನ್ನ ಪ್ರಾರಂಭಿಸಿದ್ರು. ಎನ್ನ ತಂಗಡಿ ಎಂಬ ಪ್ರಥಮ ತುಳು ಚಿತ್ರವನ್ನ ಡಾಲಿ ಫಿಲ್ಮ್ಸ್ ಮುಖಾಂತರ ಎಸ್ ಆರ್ ರಾಜನ್ ರವರು ನಿರ್ಮಾಣಗೊಳಿಸಿದ್ರು. ಆನಂದ್ ಶೇಖರ್ ಮತ್ತು ಸುಂದರ್ ಕರ್ಕೇರ ಈ ಚಿತ್ರದ ನಿರ್ಮಾಣಕ್ಕೆ ಸಹಾಯ ನೀಡಿದ್ದಾರೆ. ವರದನ್ ರವರ ಛಾಯಾಗ್ರಹಣದಲ್ಲಿ 1970ರಲ್ಲಿ ಮಂಗಳೂರು ಮತ್ತು ಉಳ್ಳಾಲದ ಹಲವು ಪ್ರದೇಶಗಳಲ್ಲಿ ಚಿತ್ರೀಕರಣವಾಗಿತ್ತು. ಬಿ ಕೆ ಭಂಡಾರಿಯವರ ಕಥೆಗೆ ಎಸ್ ಆರ್ ರಾಜನ್ ರವರು ಚಿತ್ರಕಥೆ ಬರೆದು ಈ ಸಿನಿಮಾದ ನಿರ್ದೇಶನವನ್ನ ಮಾಡಿದ್ದಾರೆ. ಎರಡು ಹಾಡುಗಳಿರುವ ಈ ಚಿತ್ರಕ್ಕೆ ಟಿ ವಿ ಮೋತಿಯವರು ಸಂಗೀತ ನೀಡಿದ್ದಾರೆ. ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾವನ್ನ ಟಿ ವಿ ಶ್ರೀನಿವಾಸ್ ಅವರು ಚಿತ್ರ ಭಾರತೀಯ ಹಂಚಿಕೆ ಮೂಲಕ ಬಿಡುಗಡೆಗೊಳಿಸಿದರು. ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ 1971ರ ಫೆಬ್ರವರಿ 19ರಂದು ಪ್ರದರ್ಶನ ಪ್ರಾರಂಭಗೊಂಡು 2 ವಾರಗಳ ಕಾಲ ಪ್ರದರ್ಶನ ಕಂಡಿದೆ. ಈ ಚಿತ್ರಕ್ಕೆ 50,000 ರೂಪಾಯಿಯ ಸಹಾಯಧನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ದೊರಕಿದೆ. ಎನ್ನ ತಂಗಡಿ ಸಿನಿಮಾದ ಕತೆ ಹೀಗಿದೆ. ತಂದೆ ತಾಯಿಯರನ್ನ ಕಳೆದುಕೊಂಡ ಅಣ್ಣ ತಮ್ಮ ತಂಗಿಯರು ಜೊತೆಯಾಗಿ ಬಾಳುವ ಒಂದು ಕೃಷಿಕ ಕುಟುಂಬ. ಅಣ್ಣನೇ ಹಿರಿಯನಾಗಿ ಮನೆಯ ಜವಾಬ್ದಾರಿಯನ್ನು ನೋಡುತ್ತಿದ್ದರು. ಇವರ ಮನೆ ಮತ್ತು ಕೃಷಿಯ ವ್ಯವಹಾರವನ್ನು ಮೊದಲಿನಿಂದ ನಡೆಸಿಕೊಂಡು ಬರುತ್ತಿದ್ದ ನೆರೆಮನೆಯವ ಇವರ ತಂಗಿಯನ್ನು ಪ್ರೀತಿಸಿರುತ್ತಾನೆ. ತಮ್ಮನು ಮನೆಯ ಗಮನವಿಲ್ಲದೆ ಬೇಜವಾಬ್ದಾರಿಯಾಗಿ ಬದುಕು ನಡೆಸುತ್ತಿರುತ್ತಾನೆ. ಇದರ ಪರಿಣಾಮವಾಗಿ ಅಣ್ಣ ತಮ್ಮಂದಿರ ನಡುವೆ ಕಾದಾಟ ಪ್ರಾರಂಭವಾಗುವುದು. ತಂಗಿಯನ್ನು ಪ್ರೀತಿಸುವಾತ ಸಂಧಾನ ಮಾಡಿ ಸರಿಪಡಿಸುತ್ತಿರುವನು. ಯಾವುದೋ ಒಂದು ಅನಿರೀಕ್ಷಿತ ಘಟನೆಯಲ್ಲಿ ಅಣ್ಣನಿಗೆ ಅವಘಡವಾಗಿ ಒಂದು ಕಾಲು ಕಳೆದುಕೊಳ್ಳುವನು. ಕೊನೆಯಲ್ಲಿ ಪ್ರೀತಿಸಿದಾತ ಇವರ ತಂಗಿಯನ್ನು ಮದುವೆಯಾಗುವನು. ಮುಂದೆ ಈ ಕೃಷಿಕ ಕುಟುಂಬದವರ ಜೀವನ ತಂಗಿಯಿಂದಾಗಿ ಸುಗಮಯವಾಗಿ ಸಾಗುತ್ತದೆ. ಅಣ್ಣಂದಿರೊಂದಿಗೆ ತಂಗಿಯ ಜೀವನ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.